ಜೂಮು ಹಿಂಗೆ ಇರಲಿ, ಕೆಂಪೇಗೌಡರದು ಗೋಪುರ ಕಾಣಿಸ್ಲಿ, ಅದಾದ್ಮೇಲೆ ಜೂಮ್ ಡೌನ್ ಮಾಡಿ. ಬಂಧುಗಳೇ, ಭಾಗ ಎರಡು ಈಗ ಲಾಲ್ಬಾಗ್ ಒಳಗಡೆ ನಿಂತೀವಿ. ಏನು ನಿಮಗೆ ಗೋಪುರ ಜೂಮ್ ಇನ್ ಇದೆಯಾ? ಡೌನ್ ಮಾಡಿಬಿಡಿ. ಅದು ಕೆಂಪೇಗೌಡರು ಬೆಂಗಳೂರಿನ ಎಲ್ಲೆಲ್ಲಿಗೆ ಇರಬೇಕು ಅಂತ ಮಾಡಿದಾಗ ಒಂದು ಲಾಲ್ಬಾಗಲ್ಲಿ ಒಂದು ಗೋಪುರ ಕಟ್ಟಿದ್ರು. ಆ ಗೋಪುರ ಅಂದರೆ ನಾವು ಲಾಲ್ಬಾಗಲ್ಲೇ ಇದ್ದೀವಿ ಅನ್ನೋದಕ್ಕೆ ಖಾತ್ರಿಗಿದು. ಹಾಂ, ನೋಡ್ಬೋದು ಅಲ್ಲೇನೋ ತ್ಯಾಜ್ಯ ವಿಲೇವಾರಿ ಘಟಕ, ಅಲ್ಲಿ ತ್ಯಾಜ್ಯ ತಂದು ಹಾಕಿದ್ದಾರೆ ಅಂತ ಏನಾದರೂ ಹೇಳಿದ್ರೆ ಡೆಪ್ಯೂಟಿ ಡೈರೆಕ್ಟ್ರು ಸರಿ ಅಂತ ಹೇಳೋಣ ಒಂದು ಪಕ್ಷ. ಯಾಕೆಂದರೆ ಇವತ್ತು ಅದು ನಿರ್ವಹಣೆ ಆಗ್ತಾ ಇಲ್ಲ, ಅವರೇನಾದರೂ ಸಮರ್ಥನೆ ಕೊಡೋಕ್ಕೆ. ಇನ್ನೊಂದು ಇಲ್ಲಿ ನೋಡಿ, ಅಲ್ಲಿ ಗೋಪುರದಿಂದ ಕೇವಲ ಒಂದು 500 ಮೀಟ್ರ್ ದೂರದಲ್ಲಿದ್ದೀವಿ. ಯಾವ ರೀತಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ ಇದನ್ನ ನೋಡೋದಕ್ಕೆ, ಈ ಕಸದ ರಾಶಿಯನ್ನ ಕಸದ ಗುಡ್ಡೆಯನ್ನ ನೋಡೋದಕ್ಕೆ ಜನ ಇವತ್ತು 50 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಬರಬೇಕು. ಆಮೇಲೆ ನಿಜವಾಗ್ಲೂ ಬಹಳ ಬೇಸರದ ಸಂಗತಿ ಅಂದ್ರೆ, ಲಾಲ್ಬಾಗ್ ಈ ರೀತಿ ಇದೆಯಾ? ಲಾಲ್ಬಾಗ್ನ ಇದೇ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರಾ? ಯಾಕೆ ನಿರ್ವಹಣೆ ಮಾಡೋದ್ರಲ್ಲಿ ಶೂನ್ಯ ವಿಫಲವಾಗಿದೆ. ಇವತ್ತು ರಾಜ್ಯ ಸರ್ಕಾರ, ತೋಟಗಾರಿಕೆ ಇಲಾಖೆಯ ಮಂತ್ರಿ ನಾಚಿಕೆ ಆಗಬೇಕು ಆ ಮಂತ್ರಿಗೆ. ವಿಶ್ವ ಪ್ರಸಿದ್ಧ ಲಾಲ್ಬಾಗ್ ಅನ್ನ ಈ ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ, ತೋರ್ಸಿ ಎಳ್ಳು ಗಿಡಗಳು ತೋರಿಸಿ, ಇಲ್ಲೆಲ್ಲ ಎಳ್ಳು ಗಿಡ ನೋಡಿ. ಯಾವ ರೀತಿ ಲಾಲ್ಬಾಗ್ ಇರಬೇಕಿತ್ತು, ಜನ ಏನ್ ನೋಡಕ್ ಬರ್ಬೇಕು ಈಗ ಲಾಲ್ಬಾಗ್ಗೆ? ಈ ಗಿಡಗಳನ್ನ, ಈ ಗಿಡ ಕುಂಟೆಗಳನ್ನ, ಆ ಎಳ್ಳು ಗಿಡನ, ಕಸದ ರಾಶಿಯನ್ನ ನೋಡೋದಕ್ಕೆ ಇವತ್ತು 50 ರೂಪಾಯಿ ಟಿಕೆಟ್ ತಗೊಂಡು ಇಲ್ಲಿಗೆ ಬರ್ಬೇಕಾ? ಯಾವುದು ಸ್ವಾಮಿ ಇದು? ಸಚಿವರೇ, ಸಚಿವ ಮುನಿರತ್ನ ಅವರೇ, ನೀವು ಈ ಇಲಾಖೆಯ ಸಚಿವರಾಗಿ ಇವತ್ತು ಈ ಲಾಲ್ಬಾಗ್ನ ನಿರ್ವಹಣೆ ಮಾಡೋದ್ರಲ್ಲಿ ನೀವು ಸೋತಿದ್ದೀರಾ, ವಿಫಲರಾಗಿದ್ದೀರಾ. ಇದು ಒಂದು ಕಾರಣ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ವಿಶ್ವ ಪ್ರಸಿದ್ಧವಾದಂತ ಎಲ್ಲೆಲ್ಲಿಂದ, ಯಾವ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಲಾಲ್ಬಾಗ್ನ ಒಂದು ಇತಿಹಾಸ ಇದೆ, ಆ ಲಾಲ್ಬಾಗ್ನ ನೋಡಬೇಕು. ಜಗತ್ತಲ್ಲೇನೆ ಒಂದು ದೊಡ್ಡದಾದಂತ ಪ್ರದೇಶ ಈ ಲಾಲ್ಬಾಗು. ಇದನ್ನ ನೋಡೋದಕ್ಕೆ ದೇಶ ವಿದೇಶದಿಂದ ಜನಗಳು ಬರ್ತಾರೆ. ಇಂಥ ಲಾಲ್ಬಾಗ್ನ ನೀವು ಈ ಮಟ್ಟಿಗೆ ಇಳಿಸಿದ್ದೀರಾ ಅಂದ್ರೆ, ನೀವು ಯಾಕೆ ಸಚಿವರಾಗಿ ಮುಂದುವರೆದಿರ್ಬೇಕು? ಬರೀ ಫ್ಲೆಕ್ಸ್ ಕಟ್ಟಕ್ಕೆ, ಬ್ಯಾನರ್ಸ್ ಕಟ್ಟಕ್ಕೆ, ಬಂಡಿಂಗ್ಸ್ ಕಟ್ಟಕ್ಕ? ನಿಮ್ಮ ಕ್ಷೇತ್ರದಲ್ಲಿ 218 ಕೋಟಿ ರೂಪಾಯಿ ನಕಲಿ ಬಿಲ್ ಮಾಡಿ ದುಡ್ಡು ಹೊಡೆದ್ರಿ. ಈ ಲಾಲ್ಬಾಗಲ್ಲಿ ಎಷ್ಟು ದುಡ್ಡು ಹೊಡೆದಿದ್ದೀರಾ? ಹಂಗಾರೆ ಈ ಕಸನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾಗಿ ಎಷ್ಟು ಕೋಟಿ ದುಡ್ಡು ಹೊಡೆದಿದ್ದೀರಾ? ನಿಜವಾಗ್ಲೂ ನಮಗೆ ಕನ್ನಡಿಗರಿಗೆ ಇದು ಅಸಹ್ಯ ಆಗ್ತಾ ಇದೆ, ನಾಚಿಕೆ ತರ್ತಾ ಇದೆ. ಹೆಂಗಪ್ಪ ನಾವು ಕರ್ನಾಟಕ ಎಲ್ಲದರಲ್ಲೂ ನಂಬರ್ 1 ಅಂತಿದ್ವಿ, ಇದ್ಯಾವುದೋ ಈ BJP ಸರ್ಕಾರ ಬಂದು 40% ಕಮಿಷನ್ ತಿಂದು ಇಲ್ಲಿ ಅಭಿವೃದ್ಧಿಯಲ್ಲೂ, ಇಲ್ಲಿ ದಿನ ಮೇಂಟೆನೆನ್ಸ್ ಮಾಡೋ ಜಾಗದಲ್ಲೂ, ಇದೆಲ್ಲ ನನ್ನ ಪ್ರಕಾರ ದಿನನಿತ್ಯ ಇದಕ್ಕೆಲ್ಲ ಬಿಲ್ ಆಗ್ತಾ ಇದೆ ಅನ್ಸುತ್ತೆ. ದಿನನಿತ್ಯ ಇದಕ್ಕೆ ಬಿಲ್ ಆಗ್ತಾ ಇದೆ ಮತ್ತು ಕೆಲಸಗಾರರಿಗೆ ಸಂಬಳಗಳು ಹೋಗ್ತಾ ಇದೆ ಇದನ್ನ ಕ್ಲೀನ್ ಮಾಡಿಸೋದಕ್ಕೆ ಅಂತಾನೆ ನಮ್ಮ ಅನ್ಸುತ್ತಾ ಇದೆ. ಇವಾಗ ಡೆಪ್ಯೂಟಿ ಡೈರೆಕ್ಟರ್ ಏನು ಉತ್ತರ ಕೊಡ್ತಾರೋ ನೋಡೋಣ. ಈ ರೀತಿಯಾಗಿ ನಿರ್ವಹಣೆ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅಸಹ್ಯ, ನಾಚಿಕೆ. ಮಿನಿಸ್ಟ್ರು ತಲೆ ತಗ್ಸ್ಬೇಕು ಇವತ್ತು. ಏನಂತ ಕರಿತೀರಾ ಪ್ರವಾಸಿಗರನ್ನ? ಬೆಂಗಳೂರನ್ನ ಏನಂತ ಹೇಳಿ ಕರಿತೀರಾ? ಯಾವ ಜಾಗ ತೋರಿಸ್ತೀವಿ ಅಂತ ಹೇಳಿ ಕರಿತೀರಾ? ಯಾವುದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ತೋರ್ಸಕ್ ಕರಿತೀರಾ? ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇತಿಹಾಸ ಇರುವಂತಹ ಲಾಲ್ಬಾಗನ್ನ ಈ ರೀತಿ ಗಬ್ಬು ನಾರು ಹಂಗೆ ಮಾಡಿ ನಾಳೆ ದಿನ ಎಲ್ಲರೂ ನಮಗೆ ಬೆಂಗಳೂರಿಗೆ ಹೋದ್ರು ಲಾಲ್ಬಾಗ್ ಕಡೆ ತಲೆ ಹಾಕ್ಬೇಡಿ ಅನ್ನೋ ಥರದ್ದು ಮಾಡ್ತಾ ಇದ್ದೀರಾ. ನಾಚಿಕೆಗೇಡಿನ ಸಂಗತಿ ಇದು. ರಾಜ್ಯದ ಜನ ಈ ವಿಚಾರವಾಗಿ ಒಂದು ಲಾಲ್ಬಾಗ್ ಅಭಿಯಾನವನ್ನು ಮಾಡಬೇಕು. ಸ್ವಚ್ಛವಾಗಿಡಿ, ನೀಟಾಗಿಡಿ ಮತ್ತು ಮೇಂಟೆನೆನ್ಸ್ ಮಾಡಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಮತ್ತೀಗ 50 ರೂಪಾಯಿ ತೊಗೊಂಡು ಏನು ಪ್ರಯೋಜನ ಆಯಿತು? ಅದನ್ನು ಲೂಟಿ, ಜನರ ಹತ್ರ ಲೂಟಿ. 50 ರೂಪಾಯಿ ಅಲ್ಲಿ ಕೊಟ್ಟು ಇಲ್ಲಿ ಬಂದು ಉಗಿಬೇಕು. ರಾಜ್ಯದ ಜನಕ್ಕೆ, ಸರ್ಕಾರಕ್ಕೆ ಉಗಿತಾ ಇದ್ದಾರೆ ಜನ ಇವತ್ತು. ಈ ರೀತಿನ ಇರೋದು ಲಾಲ್ಬಾಗ್ ಅಂತ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಬೆಂಗಳೂರು ನಗರದಲ್ಲಿ ಇವಾಗ ಪುನಶ್ಚೇತನ ಯಾತ್ರೆ ನಡೀತಾ ಇದೆ. ನಾನು ಈಗ ರವಿಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷರ ಜೊತೆ ಒಂದಿವಸ ಮಾತಾಡಿ, ಸರ್ ಲಾಲ್ಬಾಗ್ ಈ ರೀತಿ ಇದೆ, ನಿಮ್ಮ ಜೊತೆ ನಾವು ಒಂದಿನ ಬರ್ತೀವಿ, ಒಂದು ದೊಡ್ಡ ಅಭಿಯಾನ ಮಾಡೋಣ, ಲಾಲ್ಬಾಗ್ ಒಳಗಡೆ ಹೋಗಿ ಮತ್ತೆ ಆರ್ಟಿಕಲ್ಚರ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಪತ್ರ ಬರೀತೀವಿ. ಈ ಕೂಡಲೇ ಇದಕ್ಕೇನೆ ನಾಚಿಕೆ ಪಟ್ಟು ಮುನಿರತ್ನ ರಾಜೀನಾಮೆ ಕೊಡಬೇಕು. ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾಗಿರುವಂತಹ ಮುನಿರತ್ನ ಶಾಸಕರು, ಸಚಿವರಾದಂತಹ ಮುನಿರತ್ನ, ಆರ್ಟಿಕಲ್ಚರ್ ಸಚಿವರಾದಂತಹ, ತೋಟಗಾರಿಕೆ ಇಲಾಖೆ ಸಚಿವರಾದಂತಹ ಮುನಿರತ್ನರವರು ರಾಜೀನಾಮೆ ಕೊಡಬೇಕು. ಇದು ನಮ್ಮ ಆಗ್ರಹ ಆಗುತ್ತೆ. ಈ ಪತ್ರವನ್ನ
ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರಿಗೆ ನಾವು ಬರೀತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದನ್ನ ಈ ಕೂಡಲೇ ತಿರುಗೊಳಿಸಬೇಕು ಅವರು ಈ ಕಸದ ರಾಶಿಯನ್ನು ತಿರುಗೊಳಿಸಬೇಕು ಅಂತ ಇಲ್ಲಿರುವಂತ ಡೆಪ್ಯೂಟಿ ಡೈರೆಕ್ಟರ್ ಯಾರಿದ್ದಾರೆ ಅವರಿಗೆ ಹೋಗಿ ಆಗ್ರಹ ಮಾಡ್ತೀವಿ ನಮಸ್ಕಾರ।